चिक्कोड़े प्रियंका मैडम देना चिक्कोड़े प्रियंका जायकड़े और देना चिक्कोड़े प्रियंका जायकड़े और देना चर्चा नडता सर मध्य बेळगावलोर चर्चा आगिदे गर्दिगमत वीक्षकरिगे नमस्कार गरळ्रे ई ओंदु ರಾಜ್ಯದ ಬುದ್ಧ ಬಸವ ಅಂಬೇಡ್ಕರ್ರ ವಿಚಾರಧಾರೆ ಅಹಿಂದ ನಾಯಕ ಹಾಲಿ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಇಡೀ ರಾಜ್ಯದ ಅಹಿಂದ ವರ್ಗ ಅವ್ರನ್ನ ದೇವರಂತ ಕಾಣ್ತೈತೆ. ಯಾಕಂದ್ರೆ ನುಡಿದಂತೆ ನಡೀತಾರೆ ಅವರು. ಯಾವಾಗಾದರೂ ಸತೀಶ್ ಜಾರಕಿಹೊಳಿ ಅವರು ಯಾವತ್ತೂ ಯಾವುದೇ ಒಂದು ಸಮಾಜಕ್ಕೆ ಮೋಸ ಮಾಡಿದ ಉದಾಹರಣೆ ಇವತ್ತಿಗೂ ಇಲ್ಲ. ಎಷ್ಟೇ ತೊಂದರೆ ಆದರೂ ಅಧಿಕಾರ ತ್ಯಾಗ ಮಾಡ್ತಾರೆ. ಅನೇಕ ಸಲ ಮಂತ್ರಿಗೆ ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆಗಳು ಅದಾವ. ಈ ಒಂದು ಲೋಕಸಭಾ ಚುನಾವಣೆ ಒಳಗೆ ಹಾಲು ಮತ್ತು ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡ್ತೇವೆ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮುಂದೆ ವೀರಾವೇಶವಾಗಿ ಮಾತಾಡಿದ್ರೆ ಬೆಳಗಾವಿಯೊಳಗೆ. ಒಟ್ಟಾರೆ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗೆ 300,000ಕ್ಕಿಂತ ಹೆಚ್ಚು ಹಾಲು ಮತ ಕುರುಬ ಸಮಾಜದವ್ರು ಅದಾರು. ಆ ಸಮಾಜಕ್ಕೆ ನಾ ಎಂದೂ ಅನ್ಯಾಯ ಮಾಡೋದಿಲ್ಲ, ಅವ್ರಿಗೆ ಟಿಕೆಟ್ ಕೊಡಿಸೇ ಕೊಡಿಸ್ತೇನೆ ಅಂತ ಭಾಳಷ್ಟು ಜನ ಹಾಲು ಮತ್ತು ಕುರುಬ ಸಮಾಜದ ನಾಯಕರ ಜೊತೆ ಜನಸಾಮಾನ್ಯರ ಜೊತೆ ಅವ್ರು ಮಾತಾಡಿದ್ದ ನೆನಪಾಗತ್ತೈತೆ. ಆದರೆ ಇತ್ತೀಚಿನ ಒಂದು 4-5 ದಿನದಾಗ ಹೈಕಮಾಂಡ ನನ್ನ ಜೊತೆ ಮಾತಾಡೈತಿ, ನನ್ನ ಮಗಳನ್ನ ನಿಲ್ಲಿಸ್ರಂತ ಅನ್ನತ್ತಾರಂತೂ ಅದನ್ನು ಕೂಡ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಪತ್ರಕರ್ತರ ಮುಂದೆ ಅವ್ರು ಮಾತಾಡತ್ತಾರ. ಯಾಕಂದರೆ ಎಂದೂ ಅವರ ಅಧಿಕಾರಕ್ಕೆ ಹತ್ಬಿದ್ದವರಲ್ಲ. ಈಗ ನನ್ನ ಮಗಳನ್ನ ಎಂದೂ ನಾನು ಚುನಾವಣೆಗೆ ನಿಲ್ಲಿಸುವುದಿಲ್ಲಂತೂ ಭಾಳಷ್ಟು ಕಡೆ ಬಹಿರಂಗವಾಗಿ ಹೇಳಿದಾರೆ, ಸಿಟ್ಟಿಗೂ ಎದ್ದು ಹೇಳಿದ್ದಾರೆ. ಆದರೆ ಹಾಲು ಮತ್ತು ಕುರುಬ ಸಮಾಜದ ಅನೇಕ ನಾಯಕರ ಸತೀಶ್ ಜಾರಕಿಹೊಳಿ ಅವರ ಮನಸ್ಸು ಮಾಡಿದ್ರೆ ನಮಗೆ ಟಿಕೆಟ್ ಕೊಡಿಸಿ ದಿಲ್ಲಿಗೆ ಮುಟ್ಟಿಸ್ತಾರಂತ ಅನೇಕ ಜನ, ಅಮರ್ ಸಿಂಹ ಪಾಟೀಲ್ರಾತು, ವಿವೇಕ್ ಪಾಟೀಲ್ರಾತು, ಇವತ್ತು ಅರವಿಂದ್ ದಳವಾಯಿ ಆಯ್ತು, ಚಿಂಗ್ಳೆಯವರಾತು, ಇನ್ನೂ ಅನೇಕ ಜನ ನಾಯಕರ ಸತೀಶ್ ಜಾರಕಿಹೊಳಿ ಅವರ ನಮ್ಮ ಸಮಾಜಕ್ಕೆ ಎಂದೂ ಅವ್ರು ಮೋಸ ಮಾಡೋದಿಲ್ಲಂತೂ ತಿಳ್ಕೊಂಡ ದೇವ್ರ ಮ್ಯಾಗ ಭಾರ ಹೊತ್ತಂಗೆ ಸತೀಶ್ ಜಾರಕಿಹೊಳಿ ಅವ್ರ ಮ್ಯಾಗ ಭರವಸೆ ಇಟ್ಟಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಒಂದು 300,000 ಸಮಾಜ ಬಾಂಧವ್ರನ್ನ ಚಿಕ್ಕೋಡಿ ಒಳಗೆ ರಾಜ್ಯದ ಒಂದು 1,00,000 ಕುರುಬ ಸಮಾಜವನ್ನು ಅವ್ರು ಕಳ್ಕೊಳ್ಳೋದಿಲ್ಲ, ಚಿಕ್ಕೋಡಿಯಿಂದ ನಡೆದಂತೆ ಅವ್ರು ನುಡಿತಾರಂತ ಅಲ್ಲಿ ಹಾಲು ಮತ್ತು ಕುರುಬ ಸಮಾಜರ ವಿಶ್ವಾಸ ಇಟ್ಟ ನನಗೆ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ಯಾಕಂದ್ರೆ ಹಾಲು ಮತ್ತು ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡಿಸಿ ಅವ್ರನ್ನ ದಿಲ್ಲಿಗೆ ಕಳಿಸ್ತಾರಂತ ಅವರ ಒಂದು ವಿಶ್ವಾಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಂದೂ ಚ್ಯುತಿ ತರುವುದಿಲ್ಲ ಅಂತ ಅವ್ರು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.